ರತನ್ ಟಾಟಾ ಭಾರತೀಯರಿಗೆಲ್ಲ ಚಿರಪರಿಚಿತವಿರುವ ಹೆಸರು ಮಧ್ಯಮ ವರ್ಗದವರಿಗೂ ನ್ಯಾನೋ ಕಾರನ್ನು ಪರಿಚಯಿಸಿ ಕೋಟ್ಯಾದಿ ಮಂದಿಯ ನಂಬಿಕೆ ಗಳಿಸಿದವರು ಲಕ್ಷಾದಿ ಮಂದಿಯ ಜೀವನದಲ್ಲಿ ಬೆಳಕು ತುಂಬಿದ ಹೆಮ್ಮೆ ಇವರಿಗೆ ಸಲ್ಲುತ್ತದೆ ಹೀಗೆ ಹೇಳುತ್ತಾ ಹೋದರೆ ಅವರಿಗೆ ಅವರೇ ಸಾಟಿ ಎಂಬತ್ತೊಂದು ವರ್ಷದ ಜೀವನದಲ್ಲಿ ಎಷ್ಟೋ ಏಳು ಬೀಳುಗಳನ್ನು ಕಂಡಿರುವ ಈ ಬಿಸ್ನೆಸ್ ಟೈಕೂನ್ ಮದುವೆ ಮಾತ್ರ ಆಗಲಿಲ್ಲ ಹಾಗಾದರೆ ಮದುವೆ ಏಕೆ ಆಗಲಿಲ್ಲ ಎಂದು ಕೇಳಿದಾಗ ಕೆಲವು ಆಸಕ್ತಿಕರ ವಿಷಯಗಳನ್ನ ಹೇಳಿದ್ದಾರೆ ಒಂದು ಪತ್ರಿಕೆಯ ಇಂಟರ್ವ್ಯೂನಲ್ಲಿ ಪಾಲ್ಗೊಂಡ ರತನ್ ಟಾಟಾ ಅವರು ತನ್ನ ಜೀವನದಲ್ಲಿ ಪ್ರೀತಿ ಮದುವೆ ಎಲ್ಲ ಯಾವ ಸ್ಥಾನದಲ್ಲಿತ್ತು ಮತ್ತು ಅವು ಹೇಗೆ ದೂರವಾದವು ಎಂಬ ವಿಷಯಗಳನ್ನು ತಿಳಿಸಿದ್ದಾರೆ ಆ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ತನ್ನ ಜೀವನದಲ್ಲಿ ನಾಲ್ಕು ಬಾರಿ ಪ್ರೇಮವಾಯಿತು ಆದರೆ ಒಂದು ಬಾರಿ ಕೂಡ ಅದರಲ್ಲಿ ಗೆಲ್ಲಲು ಆಗಲಿಲ್ಲ ಎಂದು ಟಾಟಾ ಗ್ರೂಪ್ನ ಹೆಡ್ ತನ್ನ ಮನಸ್ಸಿನಲ್ಲಿನ ಮಾತುಗಳನ್ನು ಹೇಳಿಕೊಂಡಿದ್ದಾರೆ ನಿಮ್ಮ ಪ್ರೀತಿಯ ವಿಷಯದ ಬಗ್ಗೆ ಇನ್ನೂ ವಿವರಗಳನ್ನು ಹೇಳಿ ಎಂದು ಕೇಳಿದಾಗ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಮೇರಿಕಾದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಲ್ಲಿನ ಒಂದು ಹುಡುಗಿಯ ಜೊತೆ ಪ್ರೇಮವಾಯಿತು ಮದುವೆ ಕೂಡ ಮಾಡಿಕೊಳ್ಳೋಣ ಎಂದುಕೊಂಡೆ ಅಷ್ಟರಲ್ಲಿ ನನ್ನ ಅಜ್ಜಿ ಅನಾರೋಗ್ಯಕ್ಕೆ ತುತ್ತಾದ ಕಾರಣ ಇದ್ದ ಕೆಲಸವನ್ನ ಬಿಟ್ಟು ಭಾರತಕ್ಕೆ ಮರಳಿದೆ ಆಕೆ ನನ್ನ ಜೊತೆ ಬರಲು ಇಷ್ಟಪಟ್ಟಳು ಆದರೆ ಆ ಸಮಯದಲ್ಲಿ ಇಂಡಿಯಾ ಚೈನಾ ಯುದ್ಧ ನಡೆಯುತ್ತಿತ್ತು ಅದರ ಪ್ರಭಾವದಿಂದಾಗಿ ಆಕೆ ನಾನು ಇಂಡಿಯಾಗೆ ಬರೋದಿಲ್ಲ ಎಂದು ಹೇಳಿ ಬೇರೆಯವರನ್ನ ಮದುವೆಯಾದಳು ಎಂದು ಹೇಳಿದರು ಹಾಗೆ ಇನ್ನೂ ಮೂರು ಬಾರಿ ಪ್ರೀತಿಸಿದವರನ್ನ ಮದುವೆ ಆಗದೇ ಇರಲು ಬೇರೆ ಬೇರೆ ಕಾರಣವಿದೆ ಎಂದಿದ್ದಾರೆ ನೀವು ಪ್ರೀತಿಸಿದವರೇನಾದರೂ ಡೆಲ್ಲಿಯಲ್ಲಿ ಇದ್ದಾರಾ ಎಂದು ಕೇಳಿದ್ದಕ್ಕೆ ಹೌದು ಇದ್ದಾರೆ ಎಂದು ಹೇಳಿದ್ದಾರೆ ಹಾಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಹೇಳಲು ನಿರಾಕರಿಸಿದ್ದಾರೆ ಆದರೆ ನಾನು ಮದುವೆ ಆಗದೆ ಇರುವುದು ನನ್ನ ಅದೃಷ್ಟವೆಂದು ಭಾವಿಸುವೆ ಎಂದು ಕೂಡ ಹೇಳಿದ್ದಾರೆ ಮದುವೆ ಆಗದೆ ಇರುವುದು ತಪ್ಪೇನೂ ಅಲ್ಲ ಒಂದು ವೇಳೆ ಮದುವೆ ಆಗಿದ್ದರೆ ಪರಿಸ್ಥಿತಿ ಬೇರೆ ರೀತಿಯೇ ಇರುತ್ತಿತ್ತು ಎಂದು ಕೂಡ ಹೇಳಿದ್ದಾರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್